ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಅಧ್ಯಯನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಮಸಲ್ಸ್ ಕ್ರ್ಯಾಂಪ್ ಅಂತಾರೆ, ಅಂದರೆ ಸ್ನಾಯು ಸೆಳೆತ ಹೇಳಿ ಸ್ನಾಯು ಸೆಳೆದಿರ್ತದೆ ಕೆಲವರಿಗೆ ಹಾಕೈತೆ. ಭಾಳ ನಿಂತು ಕೆಲಸ ಮಾಡಿದರೆ, ಓಡಾಡಿದರೆ, ತಿರುಗಾಡಿದರೆ ಇದನ್ನು ಇರ್ತೈತಿ, ಕೆಲವರಿಗೆ ಸೆಳೆತಿರ್ತೈತಿವೆ. ಜಿಮ್ ಮಾಡೋರಿಗೆ ಅಂತೂ ಜಾಸ್ತಿ ಇರ್ತೈತಿ. ಅಂಥ ಟೈಮ್ನೊಳಗೆ ಏನು ಮಾಡೋಕಪ್ಪ ಅಂದರೆ, ಒಂದು ಚಮಚೆ ಬಿಳಿ ಸಾಸಿವೆ ಅಂತ ಸಿಗ್ತೈತಿ, ಅದಕ್ಕೆ ಹಳದಿ ಇರ್ತೈತೆ ಮತ್ತು ಅದು ಕ್ರೀಮ್ ಕಲರ್ ಇರ್ತೈತೆ. ನೀವೇನು ತಿಳಿಗಿ ಹೋಗ್ಬೇಡಿ, ಅದು ಬೆಳ್ಳಗಿಲ್ಲ ಅಂತೇಳಿ ಅನ್ನಕ್ಕೆ ಹೋಗ್ಬಿಡಿ. ಕಸಗಸಿ ಥರ ಬೆಳ್ಳಗಿರ್ಬೇಕಲ್ಲ ಎದ್ದ ಅಂತ ಅನ್ನಕ್ಕೆ ಹೋಗ್ಬಿಡ್ರಿ. ಹಳದಿ ಥರ ಕ್ರೀಮ್ ಕಲರ್ ಇರ್ತೈತೆ, ಅದು ಬಿಳಿ ಸಾಸಿವೆ ಅಂತಾರೆ. ಅದಕ್ಕೆ ಅದನ್ನು ಸಣ್ಣಗಾರದು ಪೇಸ್ಟ್ ತಯಾರು ಮಾಡ್ಬೇಕು. ಪೇಸ್ಟ್ ತಯಾರು ಮಾಡಿಸಿ ಏನು ರೀ, ಅದನ್ನು ಪೇಸ್ಟ್ ನೆನೆ ಅಥವಾ ರಾತ್ರಿ ನೆನೆಕ್ಕಿಟ್ಟು ಬೆಳಗ್ಗೆ ಇದು ಕಟ್ಟು ಕುಟುಂಬ ಅಂತ ಇರ್ತದೆ, ಅದ್ರ ಬಗ್ಗೆ ನೀವು ರಾತ್ರಿ ನೆನೆಕ್ಕಿಟ್ಟಿರಿ, ಅರೆದ್ರೆ ಅದು ಭಾಳ ಮೆದುವಾಗತ್ತದೆ. ಅದನ್ನು ಮಾಡಿ ಮ್ಯಾಗ ಒಂದು ಪೇಸ್ಟ್ ತಿಂದು ಸೇವನೆ ಮಾಡ್ಬೇಕು. ಅದನ್ನು ಪೇಸ್ಟ ತಿಂದು ಮ್ಯಾಗ ಒಂದು ಬಿಸಿ ನೀರು ಒಂದು ಗ್ಲಾಸ್ 250 ml ಅಂತಾರಲ್ಲ, ಅಷ್ಟು ನೀರು ಕುಡಿತು ಕುಡಿತಾ ಬಂದ್ರಂದ್ರೆ ನಿಮ್ಮ ಮಸಲ್ಸ್ ಕ್ರ್ಯಾಂಪ್ ಅಂತಾರೆ ಅಥವಾ ಸ್ನಾಯು ಸೆಳೆತ ಅದು ಕಡಿಮೆ ಹಾಕ್ಕೊಂತ ಬರ್ತೈತೆ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನೀವು ದುಡ್ಡು ಕಾಸು ಕೊಡೋಂಗಿಲ್ಲ, ಏನಿಲ್ಲ, ಸಾಸಿವೆ ಸಿಕ್ಕ ಸಿಗ್ತಾವೆ, ಸಾಸಿವೆ ಅದು ಅಂಗಡಿಯಾಗ ಸಿಕ್ಕ ಸಿಗ್ತಾವೆ, ಬಿಗ್ ಬಜಾರ್ದಾಗ ಸಿಗ್ತಾವೆ, ಎಲ್ಲ ಕಡೆ ಸಿಗ್ತಾವೆ ನಿಮ್ಗೆ. ಸಾಸಿವೆ ಬಿಳಿ ಸಾಸಿವೆ ಅಂತಾರೆ ಅದಕ್ಕೆ, ಅಥವಾ ಹಳದಿ ಕಲರ್ ಇರ್ತೈತೆ, ಕ್ರೀಮ್ ಕಲರ್ ಇರ್ತೈತೆ ಅದು, ಆ ಸಾಸಿವೆ ತಂದು ಏನು ಇದನ್ನು ಪೇಸ್ಟ್ ತಯಾರು ಮಾಡಬೇಕು. ಅದು ರಾತ್ರಿ ನೆನೆಕ್ಕಿಟ್ಟು ನನ್ನ ಪ್ರಕಾರ ಏನಂದ್ರೆ ರಾತ್ರಿ ನೆನೆಕ್ಕಿಟ್ಟರೆ ನಿಮ್ಗೆ ಬೆಳಿಗ್ಗೆ ಪೇಸ್ಟ್ ಮಾಡೋಕ್ಕೆ ಈಸಿ ಆಗುತ್ತದೆ. ಅದನ್ನು ತಿಂದು ಬಿಡೋದು ಪೇಸ್ಟ ತಯಾರಿಸಿ ಒಂದು ಚಮಚೆ ತೊಗೋಬೇಕು, ಅಷ್ಟ ಭಾಳ ತೊಗೊಬಾರ್ದು. ಒಂದು ಚಮಚೆ ಸಾಸಿವೆ ತೊಗೋಬೇಕು, ತೊಗೊಂಡು ರಾತ್ರಿ ನೆನೆಕ್ಕಿಡಬೇಕು. ಬೆಳಿಗ್ಗೆ ಜಜ್ಜಿರೋದು ಪೇಸ್ಟ್ ಆಗಿಬಿಡ್ತೈತೆ ಅದು. ಇಲ್ಲಾಂದರೆ ಇವು ಗ್ರ್ಯಾಂಡರ್ ಬಂದವಲ್ಲ, ಈಗ ಆ ಗ್ರ್ಯಾಂಡರ್ಗೆ ಹಾಕಿ ಅಂತ ಅನಿಸ್ಬಿಟ್ರಂದ್ರೆ ಮಿಕ್ಸಿಗೆ ಹಾಕಿ ಇರೋದು ಅನಿಸ್ಬಿಟ್ರಂದ್ರೆ ಆ ಇದನ್ನು ಬೇಕಾದ್ರೆ ನೀರಿನಾಗ ಹಾಕೋ ಬ್ಯಾಗ್ ಪೇಸ್ಟ್ ತಿನ್ನೋದಕ್ಕಿಂತ ನೀರಿನಾಗ ಹಾಕ್ಕೊಂಡು ಕುಡಿದು ಬಿಡ್ರಿ, ಸರಳ ಆಗಿಬಿಡ್ತೈತಿ. ಸ್ನಾಯು ಸೆಳೆತ ಮತ್ತು ಮಸಲ್ ಕ್ರ್ಯಾಪ್ಸ್ ಅಂತಾರಲ್ಲ ಅವೆಲ್ಲ, ಇದು ಮಸಲ್ಸ್ ಕ್ರ್ಯಾಂಪ್ ಅಂತಾರೆ, ಅವು ಎಲ್ಲ ನಿವಾರಣೆ ಆಗುತ್ತೆ. ಮತ್ತು ಇದು ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲ ಅದಕ್ಕೆ. ಅದಕ್ಕೆ ಸುಮ್ಮನೆ ಕೆಲವರು ಏನು ತಾವ ಡಾಕ್ಟರಾಗಿ ಇದನ್ನು ಮಾಡಿ ಗುಳಿಗೆ ತೊಗೊಳೋದು, ಅದನ್ನು ಇಂಡಿಕ್ಕೆ ಗುಳಿಗೆ ತೊಗೊಂಡು ಇದು ಮಾಡ್ತಕ್ಕೆ ಆ ಕ್ಯಾಪ್ಸಲ್ ತೊಗೋ ಈ ಗುಳಿಗೆ ತೊಗೋ ಅದನ್ನು ತೊಗೊಂತಾರೆ. ಏನು ಬೇಡಪ್ಪ, ಇಷ್ಟು ಮಾಡಿ ನೀವು ಯಾವುದೋ ಥರದ ಅಡ್ಡ ಪರಿಣಾಮ ಇಲ್ಲದು. ಸಾಸಿವೆ ತಿಂತೀರಿ, ನೀವು ಸಾಸಿವೆ ತಿಂತೀರಪ್ಪ, ಏನು ಅಡ್ಡ ಪರಿಣಾಮ ಐತೆ ಇದಕ್ಕೆ, ಏನೂ ಇರೋದಿಲ್ಲ. ಅದಕ್ಕೆ ದಯವಿಟ್ಟು ಮಾಡಿ ಇದ್ರ ಉಪಯೋಗ ತೊಗೊಂಡೆ ಅಂದ್ರೆ ನಾನು ಹೇಳೋದಕ್ಕೆ ಸಾರ್ಥಕ ಆಗುತ್ತೆ. ಹೌದಲ್ಲ, ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ಶರಣ ಶರಣಾರ್ಥಿಗಳು.